हलो फ्रेंड्स नमस्कार इवतीन वीडियो वर्क ब्लौज ईजी गोड़ चेंज मे यी होलियों नोड़ो बिगेनर्स मुख्यवागी तिल्कुली यावागलू ना वर्क नावे मार्क अल्ली यावदे रीतिया उद्दलागिरबहुदु अगलदलागिरबहुदु व्यत्यास आगोदिल्ल अदे ना डैरेक्ट आगि अल्टे ब्लौज कोट्टु अवरिगेने वर्क ಉದ್ದದಲ್ಲಿ ಮತ್ತು ಅಗಲದಲ್ಲಿ 1/2 ಇಂಚಿನಿಂದ 1/2 ಇಂಚ್ ವರೆಗೂ ಬಟ್ಟೆನ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡಿ ಅವರು ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಹೇಗೆ ನಾವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಹೊಲಿಯೋದು ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಈ ರೀತಿ ಟೇಪ್ ಅನ್ನು ಕ್ರಾಸ್ ಆಗಿ ಹಿಡಿದು ನಾನು ನೆಕ್ ಡೀಪ್ ಅನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ರೆಡಿ ಬ್ಲೌಸ್ ನ ಅಳತೆ ಡೀಪ್ ನ ಅಳತೆ 9 ಇಂಚ್ ಹಾಗೆ 1/2 ಇಂಚ್ ಹೊಲಿಗೆಗಾಗಿ 9 ವರೆಗೆ ನಾನು ಇಲ್ಲಿ ನೆಕ್ ಡೀಪ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ ಹಾಗೆ ವರ್ಕ್ ಮಾಡಿದಂತಹ ಬ್ಲೌಸ್ ಪೀಸ್ ಮೇಲೂ ಕೂಡ ನಾವು ಈ ರೀತಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ 9.5 ಇಂಚಿಗೆ ಕರೆಕ್ಟ್ ಆಗಿದೆ 1/2 ಇಂಚು ಮೇಲೆ ಭುಜ ಜಾಯಿಂಟ್ ಮಾಡುವಾಗ ನೀಡಲ್ ಗೆ ಸ್ಟೋನ್ ಬೀಡ್ ಮತ್ತೆ ಕುಂದನ್ ಈ ರೀತಿ ಹಾಕಿರ್ತಾರೆ ಅದನ್ನ ತಗಲ್ದೇ ಇರೋ ಹಾಗೆ ನೋಡ್ಕೊಂಡ್ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಡೀಪ್ ನ ಕೆಳಭಾಗದ ಅಗಲ ಓಕೆ ಫ್ರೆಂಡ್ಸ್ ಆದ್ರೆ ಮೇಲ್ಭಾಗದಲ್ಲಿ ಹೆಚ್ಚಿಗೆ ಇರುತ್ತೆ ಆ ಹೆಚ್ಚಿಗೆಯನ್ನ ನಾವು ಕರೆಕ್ಟ್ ಆಗಿ ಯಾವ ರೀತಿ ಅಳತೆಗೆ ಸರಿಯಾಗಿ ಹೊಲಿಯೋದು ಅನ್ನೋದನ್ನ ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸೆಂಟರ್ ಗೆ ಒಂದು ಸ್ಟಿಚ್ ಅನ್ನು ಹಾಕೊಳ್ಳಿ ಆಗ ಎರಡು ಕಡೆಗೂ ನಮಗೆ ಕರೆಕ್ಟ್ ಆಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಈ ರೀತಿ ಮಾಡ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ನೆಕ್ ಅನ್ನು ಹಚ್ಚಿಕೊಬೇಕಾಗುತ್ತೆ ಒಂದು ಸಾರಿ ಟೇಪ್ ನಿಂದ ಈ ರೀತಿ ಕರೆಕ್ಟ್ ಆಗಿ ಅಳತೆಯನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟ್ ಆಗಿದೆ ಈಗ ನಾವು ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ನ ಸೆಂಟರ್ ನ ನೋಡ್ಕೊಂಡು ಸೆಂಟರ್ ಗೆ ಸೆಂಟರ್ ಕರೆಕ್ಟ್ ಆಗಿ ಹೊಂದಿಸ್ಕೊಂಡು ಗುಂಪಿನ ಅನ್ನು ಹಾಕೊಳ್ಳೋಣ ಬ್ಲೌಸ್ ನ ಸೆಂಟರ್ ಕರೆಕ್ಟ್ ಆಗಿ ನೋಡ್ಕೊಂಡು ದೊಡ್ಡ ಹೊಲಿಗೆಯನ್ನ ಹಾಕೊಳ್ತಾ ಇದ್ದೇನೆ ಎಂಬ್ರಾಯ್ಡಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿಗೆ ನಾವು ಪಾಯಿಂಟ್ ಹೊಲಿಗೆಯನ್ನ ಹಾಕೋಬೇಕಾಗುತ್ತೆ ಚಿಕ್ಕ ಮಷೀನ್ ಅಲ್ಲಿ ಹೊಲಿಯೋರಾಗಿದ್ರೆ ಸ್ವಲ್ಪ ಮಷೀನಿನ ಗೋಡವನ್ನ ಮೇಲಕ್ಕೆ ಎತ್ತಿಕೊಂಡು ಅಂದ್ರೆ ಸ್ವಲ್ಪ ಮೇಲಕ್ಕೆ ಎತ್ತಿ ಹಾಗೆ ನಿಧಾನವಾಗಿ ತಿರುಗಿಸುತ್ತಾ ಲೈನಿಂಗ್ ಅನ್ನ ಕರೆಕ್ಟ್ ಆಗಿ ಇಡ್ಕೊಂಡು ನಾವು ಹೊಲ್ದ್ಕೋಬೇಕಾಗುತ್ತೆ ಹೈ ಸ್ಪೀಡ್ ಮಷೀನ್ ಅಲ್ಲಿ ಹೊಲಿತಾ ಇರೋದ್ರಿಂದ ಕೆಳಗಡೆ ನಾಲಿಗೆಯಿಂದ ಸ್ವಲ್ಪ ಗೋಡವನ್ನ ಮೇಲಕ್ಕೆ ಎತ್ತಿಕೊಂಡು ನಿಧಾನವಾಗಿ ತಿರುಗಿಸುತ್ತಾ ನಾನು ಇಲ್ಲಿ ಹೊಲಿತಾ ಇದ್ದೇನೆ ನಿಮಗೆ ಈ ರೀತಿ ಲೈನಿಂಗ್ ಅನ್ನ ಮೇಲ್ ಮಾಡ್ಕೊಂಡು ಹೊಲಿಯೋದಕ್ಕೆ ಕಷ್ಟ ಅನ್ಸಿದ್ರೆ ಫ್ರೆಂಡ್ಸ್ ಇದನ್ನ ನೀವು ಇದೇ ಮೆಥಡ್ ನಲ್ಲಿ ಉಲ್ಟಾ ಭಾಗದಲ್ಲಿ ಕೂಡ ಹೊಲಿಗೆಯನ್ನ ಹಾಕೋಬಹುದು ತೋರಿಸ್ತೀನಿ ಅದು ಯಾವ ರೀತಿ ಅನ್ನೋದನ್ನ ಈ ರೀತಿಯಾಗಿ ಕೂಡ ನೀವು ಇಡ್ಕೊಂಡು ಹೊಲಿಗೆಯನ್ನ ಹಾಕೋಬಹುದು ಹಾಗೆ ಉಳಿದಂತ ಈ ಬಟ್ಟೆಯನ್ನ ಕಟ್ ಮಾಡ್ಕೊಂಡು ಕ್ರಾಸ್ ತಿರುಗುವಂತ ಜಾಗದಲ್ಲಿ ಈ ರೀತಿ ಕಚ್ಚನ್ನ ಹಾಕಿಕೊಂಡು ಲೈನಿಂಗ್ ಅನ್ನು ತಿರುಗಿಸಿಕೊಳ್ಳೋಣ ಹಾಗೆ ಇಲ್ಲೂ ಕೂಡ ಅಷ್ಟೇನೆ ಸ್ವಲ್ಪ ಗೋಡವನ್ನ ಮೇಲಕ್ಕೆ ಎತ್ತಿಕೊಂಡು ಸ್ಟೋನ್ ಲೇಸ್ ನ ನೋಡ್ಕೊಳ್ಳಿ ನೀಡಲ್ ಗೆ ಅಟ್ಟಿದೆ ಇರೋ ಹಾಗೆ ನಿಧಾನವಾಗಿ ಹೊಲಿಗೆಯನ್ನ ಹಾಕೊಳ್ಳೋಣ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಸುಕ್ಕಿಲ್ಲದಂತೆ ಲೈನಿಂಗ್ ಅನ್ನು ಈ ರೀತಿ ಹಿಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡು ಉಳಿದಂತ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಬಿಡೋಣ ನಂತರ ಇಲ್ಲಿ ಬ್ಯಾಕ್ ಡಾಟ್ಸ್ ಅನ್ನು ಹಿಡಿದುಕೊಳ್ಳುತ್ತಾ ಇದ್ದೇನೆ 1.5 ಇಂಚಿನ ಅಡ್ಡ ಪೀಸ್ ನ ನಾನು ಇಲ್ಲಿ ಬ್ಯಾಕ್ ಪಟ್ಟಿಗಾಗಿ ಹಚ್ಚಿಕೊಳ್ಳುತ್ತಾ ಇದ್ದೇನೆ ಈ ಪಟ್ಟಿನಲ್ಲಿ 1/2 ಇಂಚು ಈ ರೀತಿ ಮಡಿಚಿಕೊಂಡು ಒಂದು ಹೊಲಿಗೆಯನ್ನ ಹಾಕಿ ಹೀಗೆ ಟರ್ನ್ ಮಾಡ್ಕೊಂಡು ಎಮ್ಮಿಂಗ್ ಅನ್ನು ಮಾಡ್ಕೊಳ್ಳಿ ಒಳ್ಳೆ ಫಿನಿಶಿಂಗ್ ಬರುತ್ತೆ ಈಗ ಹಿಂಭಾಗ ಪೂರ್ತಿಯಾಗಿ ರೆಡಿ ಆಗಿದೆ ಹಿಂಭಾಗ ಮತ್ತು ಮುಂಭಾಗವನ್ನ ಜಾಯಿಂಟ್ ಮಾಡೋಣ ಭುಜದಲ್ಲಿ ಸ್ವಲ್ಪ ಎಂಬ್ರಾಯ್ಡಿಂಗ್ ಬಂದಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡ್ಕೊಂಡು ನಿಧಾನವಾಗಿ ಜಾಯಿಂಟ್ ಮಾಡ್ಕೊಳ್ಳಿ
ಈಗ ಇಲ್ಲಿ ಭುಜ ಜಾಯಿಂಟ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಾಗೆ ನಾವು ಅಳತೆ ತೆಗೆದುಕೊಳ್ಳುವಾಗ ಎರಡು ಕಾಲಿಚ್ಚು ಸ್ಮಾಲ್ ಶೋಲ್ಡರ್ ಇತ್ತಲ್ವಾ ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಕರೆಕ್ಟ್ ಆಗಿದೆ ಈ ಕಾಲ್ ಇಂಚ್ನಲ್ಲಿ ಕರೆಕ್ಟಾಗಿ ನಾವು ತೋಳನ್ನು ಹಚ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈ ರೀತಿ ಉಕ್ಸ್ಗಾಗಿ ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ ಇತ್ತಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಸ್ವಲ್ಪ ಫೋಲ್ಡಿಂಗನ್ನು ಮಾಡಿಕೊಂಡು ಒಂದು ಕಾಲ್ ಇಂಚಿನ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ನಾವು ತೋಳನ್ನು ಹಚ್ಕೊಳ್ಳೋಣ ತೋಳನ್ನು ಕನ್ಫ್ಯೂಸ್ ಇಲ್ಲದೇ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ಆಲ್ರೆಡಿ ತೋರಿಸಿದ್ದೇನೆ ಈ ರೀತಿ ತೋಳನ್ನು ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟ್ ಆಗಿದೆ ಈಗ ನಾವು ತೋಳನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ತೋಳಿನ ಎರಡನೇ ಹೊಲಿಗೆ ಹಾಕುವಾಗ ಉಕ್ಸ್ಗಾಗಿ ಮಾಡಿಟ್ಕೊಂಡಿರುವಂತಹ ಪಟ್ಟಿಯನ್ನು ಭುಜದ ಹತ್ತಿರ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಪೂರ್ತಿಯಾಗಿ ತೋಳಿನ ಹೊಲಿಗೆಯನ್ನು ಹಾಕ್ಕೊಳ್ಳಿ ಹಾಗೆ ಇನ್ನೊಂದು ಸೈಡ್ಗೂ ಕೂಡ ಇದೇ ರೀತಿಯಾಗಿ ತೋಳನ್ನು ಹಚ್ಕೊಳ್ಳಿ ಇಲ್ಲಿ ನಾನು ಒಂದು ಸೈಡ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ನೋಡಿ ಕರೆಕ್ಟಾಗಿ ಸೆಂಟರ್ಗೆ ಮಡಚ್ಕೊಳ್ಳಿ ಹಾಗೆ ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಏಳುವರೆ ಇದೆ ಇಲ್ಲಿ ನಾನು ಏಳು ಕಾಲ್ಗೆ ಹಿಂಭಾಗವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಬಿಗಿಯಾಗಿ ಇಟ್ಕೊಂಡು ನೋಡಿ ಮುಂಭಾಗವನ್ನು ತೆಗೆದುಕೊಳ್ಳಿ ರಿಂಗ್ಸ್ ಪಟ್ಟಿ ಹಾಗೂ ಉಕ್ಸ್ ಪಟ್ಟಿಯನ್ನು ಈ ರೀತಿ ಕರೆಕ್ಟಾಗಿ ಹೊಂದಿಸ್ಕೊಂಡು ಹಿಂಭಾಗದ ಮಧ್ಯಭಾಗದಲ್ಲಿ ಸರಿಯಾಗಿ ಹಿಡಿದುಕೊಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಹೊಂದಿಸ್ಕೊಂಡು ಹಿಂಭಾಗಕ್ಕಿಂತ ಮುಂಭಾಗವನ್ನು ಕಾಲಿಂಚು ಹೆಚ್ಚಿಗೆ ಇಟ್ಕೊಳ್ಳಿ ಅಂದರೆ ಏಳು ಕಾಲು ಹಿಂಭಾಗವನ್ನು ಮಾರ್ಕ್ ಮಾಡ್ಕೊಂಡಿದ್ದೇವೆ ಮುಂಭಾಗದಲ್ಲಿ ಏಳುವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಹೊಲಿಯೋದ್ರಿಂದ ನಮಗೆ ಎಲ್ಲೂ ಕೂಡ ಲೂಸ್ ಬರದೇನೆ ಕರೆಕ್ಟಾಗಿ ಒಳ್ಳೆ ಫಿನಿಷಿಂಗ್ ಬರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಹಿಂಭಾಗಕ್ಕಿಂತ ಮುಂಭಾಗ ಕಾಲಿಂಚು ಹೆಚ್ಚಿಗೆ ಇಟ್ಕೊಳ್ಳಿ ಇಲ್ಲಿ ಕಾಲಿಂಚು ಮೈನಸ್ ಮಾಡ್ಕೊಳ್ಳಿ ಹಿಂಭಾಗವನ್ನು ಆಗ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಈಗ ತೋಳಿನ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ತೋಳಿನ ಸುತ್ತಳತೆ ನಾಲ್ಕು ಮುಕ್ಕಾಲಿಗೆ ಮಾರ್ಕ್ ಮಾಡಿ ಇಲ್ಲಿ ನೋಡಿ ತೋಳಿನ ಅಳತೆ ತೆಗೆದುಕೊಳ್ಳುವಾಗ ಅರ್ಧ ತೋಳಿನ ಅಳತೆ ಆರೂವರೆ ಬಂದಿತ್ತಲ್ವಾ ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ ಆರೂವರೆನೇ ಬಂದಿದೆ ಅಳತೆ ತೆಗೆದುಕೊಳ್ಳೋದೇ ಮುಖ್ಯ ಫ್ರೆಂಡ್ಸ್ ಅಳತೆ ತೆಗೆದುಕೊಂಡು ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬ್ಲೌಸಿನ ಒಳ್ಳೆ ಫಿನಿಷಿಂಗ್ ಬರುತ್ತೆ ಸೊಂಟದ ಭಾಗದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಹಿಂಭಾಗ ಮುಂಭಾಗವನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಮಾರ್ಕಿನ ಮೇಲೆ ಹೊಲಿಗೆಯನ್ನು ಹಾಕಿ ಹಾಗೆ ಹೊಲಿಗೆಯ ಪಕ್ಕದಲ್ಲಿ ಒಂದು ಗೋಡದಷ್ಟು ಡಿಸ್ಟೆನ್ಸಲ್ಲಿ ಮೂರು ಹೊಲಿಗೆಯನ್ನು ಹಾಕ್ಕೊಳ್ಳಿ ಎರಡು ಸೈಡಲ್ಲೂ ಕೂಡ ಒಂದು ಗೋಡ ಡಿಸ್ಟೆನ್ಸಿನಷ್ಟು ಮೂರು ಹೊಲಿಗೆಯನ್ನು ಹಾಕಿ ಬ್ಲೌಸ್ನ ಫಿನಿಷಿಂಗನ್ನು ಕೊಡೋಣ ಈಗ ನಾವಲ್ಲಿ ಒಂದು ಸೈಡಲ್ಲಿ ತೋಳಿನ ಭಾಗದಿಂದ ನಾವು ಜಾಯಿಂಟ್ ಮಾಡಿಕೊಂಡಿದ್ವಿ ಈಗ ನೋಡಿ ಹಿಂಭಾಗದ ಸೊಂಟದ ಭಾಗದಿಂದ ಇನ್ನೊಂದು ಸೈಡ್ನಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ವರ್ಕ್ ಬ್ಲೌಸ್ನ ಪೂರ್ತಿಯಾಗಿ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ನೋಡ್ಕೊಂಡು ಬಂದ್ವಿ ಈಗ ಕೊನೆಯದಾಗಿ ಹೊಲಿದಂತಹ ಬ್ಲೌಸ್ನ ಅಳತೆಯನ್ನು ಚೆಕ್ ಮಾಡಿ ನೋಡಿ ಎಲ್ಲ ಕಡೆಯಲ್ಲೂ ಕೂಡ ಕರೆಕ್ಟಾದಂತಹ ಅಳತೆ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು